ಕಾರಣ ನಮಗೆ ಒಂಥರ ಬೇಜಾರಾಗಿ ಮುಜುಗರಕ್ಕೆ ಹೋಗುವುದು ಬೇಡ ಎಂಬ ಉದ್ದೇಶದಿಂದ ನಾನು ಅಧ್ಯಕ್ಷರಿಗೊಂದು ಮನವಿಯನ್ನು ಕೊಡ್ತಾ ಇದ್ದೇನೆ. ದಯಮಾಡಿ ಸ್ವೀಕಾರ ಮಾಡಬೇಕು. ಅಜೆಂಡಾದಕ್ಕಿಂತ ಮೊದಲು ನಾನು ಮೊದಲೊಮ್ಮೆ ಸಲ ಹೇಳಿದೆ, ಅಧ್ಯಕ್ಷರ ಅನುಮತಿ ಮೇರೆಗೆ ಇತರ ವಿಷಯಗಳಲ್ಲಿ ಮಾತಾಡುವಾಗ ಎಲ್ಲ ಅಜೆಂಡಾದಲ್ಲಿ ಬರಬೇಕೆಂದು ಮುಖ್ಯಾಧಿಕಾರಿ ಅವರು ಹೇಳಿದರು. ಲಾಸ್ಟ್ ತುಂಬ ಚರ್ಚೆ ಆಗಿ ಟೈಮು ಭಾರ ಆಗುವ ಕಾರಣ ನಮಗೆ ಮಾತಾಡಲಿಕ್ಕೆ ವಿಷಯ ಸಮಯ ಸಿಗೋದಿಲ್ಲ. ಅದಕ್ಕೆ ಇವತ್ತು ನಾನು ಅಜೆಂಡಾ ಬಿಟ್ಟು ಪ್ರಥಮವಾಗಿ ಕೆಲವೊಂದು ಅಂಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಿಷಯ ಏನಂದರೆ, ಅಧ್ಯಕ್ಷರು ಇರುವಾಗ ಉಪಾಧ್ಯಕ್ಷರಿಗೆ ಅಧಿಕಾರ ಖಂಡಿತ ಇರೋದಿಲ್ಲ. ನಾನು ಓದಿದ ಪುಸ್ತಕದ ಮೇಲೆ ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಮಾತ್ರ ಉಪಾಧ್ಯಕ್ಷರಿಗೆ ಅಧಿಕಾರ ಇರೋದು. ಆದ ಕಾರಣ ನನಗೆ ಅಧಿಕಾರ ಚಲಾಯಿಸಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅಧ್ಯಕ್ಷರ ಮುಖಾಂತರ ಹೇಳ್ತಾ ಇದ್ದೇನೆ. ನಾವು ನಮ್ಮ ನಗರದಲ್ಲಿ ಒಂದು ಮಲಂತೆಬೆಟ್ಟು ಕಾಲೇಜಿಗೆ ಹೋಗುವ ಹತ್ತಿರ ಮೊನ್ನೆ ಅಧ್ಯಕ್ಷರೇ ನನಗೆ ತೋರಿಸಿದರು, ಭಾರಿ ಕೆಟ್ಟ ಒಂದು ಮನೆ ಉಂಟು, ಚಪ್ಪಡಿಯಾಗಿ ಒಂದು ಚೌಪಡಿಯಾಗಿ ಉಂಟು, ಒಂದೇ ಹೆಂಗಸಿರೋದು. ಪಾಪದ ಹೆಂಗಸಿಗೆ ಕನಿಷ್ಠ ಒಂದು ಮನೆ ರೀತಿಯಲ್ಲಿ 25,000 ನಗರ ಪಂಚಾಯತ್ನ ಕೊಡಬೇಕು ಅಂತ ಅಧ್ಯಕ್ಷರು ನನ್ನ ವಿನಮ್ರ ವಿನಂತಿ. ಹಾಗೆ ಇನ್ನೊಂದು ಮನೆ ಉಂಟು, ಅದನ್ನು ಒಮ್ಮೆ ಪರಿಶೀಲಿಸಿ ಕೊಟ್ಟರೆ ಭಾರಿ ಅಗತ್ಯ ಉಂಟು. ಎಲ್ಲರಿಗೆ ಕೊಡಬೇಕು ಅಂತಿಲ್ಲ, ಕಷ್ಟದಲ್ಲಿ ಇರುವವರಿಗೆ. ನಮ್ಮ ಪಟ್ಟಣ ಪಂಚಾಯತ್ನಲ್ಲಿ ಅಷ್ಟು ಕಷ್ಟದಲ್ಲಿರುವ ಮನೆಗೆ ನಾವೇ ಉಪಕಾರ ಮಾಡಿದ್ರೆ ನಾವು ಇದ್ದು ಇಲ್ಲದಾಗೆ ಆಗ್ತದೆ. ಇನ್ನೊಂದು, ಎಲ್ಲ ವಾರ್ಡ್ಗಳಿಗೆ ಕಸದ ಗಾಡಿ ವಾರಕ್ಕೆ 2 ಸಲ ಹೋಗಲೇಬೇಕು, ಈಗ ಹೋಗ್ತಾ ಇಲ್ಲ. ನನ್ನ ಈ ಎಲ್ಲ ಕ್ವಶನ್ಗಳಿಗೆ ನನಗೆ ನೆಕ್ಸ್ಟ್ ಮೀಟಿಂಗಲ್ಲಿ ಉತ್ತರ ಸಿಗಲೇಬೇಕು ಅಧ್ಯಕ್ಷರೇ. ಅದೇ ರೀತಿ ಪೇಟೆಯಲ್ಲಿ ನೀರಿನ ವ್ಯವಸ್ಥೆ ಆಗಬೇಕು. ತ್ವರಿತವಾಗಿ ಗುಚ್ಚ ರಸ್ತೆ, ಸಂತೆಕಟ್ಟೆ ಒಳಗೆ ಹೋಗುವ ರಸ್ತೆಗೆ ಹಾಗೂ 3 ಭಾಗದಲ್ಲಿ ಮುಚ್ಚಲಿರುವ ಕಸವನ್ನು ನೀಡಬೇಕು. ಇದನ್ನು ನಾನು 3 ಮೀಟಿಂಗಲ್ಲಿ ಹೇಳ್ತಾ ಇದ್ದೇನೆ. ಅಧ್ಯಕ್ಷ ಮುಖ್ಯಾಧಿಕಾರಿ ಮತ್ತು ಇಂಜಿನಿಯರ್ ಅವರು ನಾವು ಆನ್ಲೈನಲ್ಲಿ ನೋಡ್ತೇವೆ ಅಂತ ಹೇಳ್ತಿದ್ದಾರೆ, ನೋಡೋದಿಲ್ಲ. ನಾವು ಹೇಳಿದ ಎಲ್ಲ ಕೆಲಸಗಳನ್ನು ನೀವು ಹೀಗೆ ಮುಂದೂಡ್ತಾ ಇದ್ದೀರಿ, ಯಾಕೆ ಎಂದು ನನಗೆ ಗೊತ್ತಿಲ್ಲ. ಇದಕ್ಕೂ ನನಗೆ 1 ತಿಂಗಳೊಳಗೆ ಉತ್ತರ ಸಿಗಬೇಕು ಅಧ್ಯಕ್ಷರೇ. ಯಾಕಂದರೆ ಕುತ್ತೆ ರಸ್ತೆಯಲ್ಲಿ ಸಂತೆಕಟ್ಟೆ ಒಳಗೆ ಹೋಗಲ್ಲಿ ಬೆಳಿಗ್ಗೆ ನೀವೊಮ್ಮೆ ಬಂದರೆ ಎಲ್ಲ ರೋಡಲ್ಲಿ ತ್ಯಾಜ್ಯ ವಿಷಾಣ ಇರ್ತದೆ. ಮತ್ತು ನಮ್ಮ ಪೌರ ಕಾರ್ಮಿಕರನ್ನು ಹಿಗ್ಗಬೇಕು. ಬೆಳಿಗ್ಗೆ ವಾಕಿಂಗ್ ಹೋಗುವವರು, ದೇವಸ್ಥಾನಕ್ಕೆ ಹೋಗುವವರು ಅದನ್ನೇ ದಾಟಿಕೊಂಡು ಹೋಗಬೇಕಾಗ್ತದೆ. ಇನ್ನೊಂದು, 3 ಭಾಗಗಳಲ್ಲಿ ತುಂಬ ಸಲ ಹೇಳಿದೆವು, ಈ 2 ಪ್ಲೇಸಿಗೆ ಮುಚ್ಚಲಿಟ್ಟು ಒಂದು ಡಬ್ಬಿ ಇಡಿ ಡಬ್ಬಿ ಇಡಿ ಡಬ್ಬಿ ಇಡಿ ಅಂತ. ಯಾಕೆ ನೀವು ಮಾಡೋದಿಲ್ಲ ಅಂತ ನನಗೆ ಗೊತ್ತಾಗ್ತಿಲ್ಲ. ನಮ್ಮ ಮಾತಿಗೆ ಬೆಲೆ ಇರುವ ಅಲ್ಲ ಅಧ್ಯಕ್ಷ ನಿಮ್ಮಲ್ಲಿ ಬೇಡ ಅಂತ ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಇನ್ನೊಂದು, ಪೌರ ಕಾರ್ಮಿಕರು ಹೆಚ್ಚುವಾಗಿ ಒಮ್ಮೆ ಇರ್ತಾರೆ, ಅಂಥವರನ್ನು ಮುಖ್ಯ ರಸ್ತೆಯಲ್ಲಿ ಸ್ವಚ್ಛತೆಗೆ ಮೊದಲ ಆದ್ಯತೆ ಕೊಡಬೇಕು. ಅವರನ್ನು ಮುಖ್ಯ ರಸ್ತೆಯಲ್ಲಿ ಇದ್ದ ಗಲೀಜನ್ನು ಇಟ್ಟುಕೊಂಡು ನಾವು ಎಲ್ಲೋ ದೂರದ ಒಂದು ವಾರ್ಡಲ್ಲಿ ಕೆಲಸ ಮಾಡಿಸಿ ಇಲ್ಲಿ ಹಾಗೆ ಇದ್ದರೆ ನೋಡಿ, ಇವತ್ತಿನ ಪೇಪರಲ್ಲಿ ಬಂದಿದೆ ಎಷ್ಟು ನಮ್ಮ ಚರಂಡಿ ವ್ಯವಸ್ಥೆ ಉಂಟು ಅಂತ ಉದಯವಾಗಿ ಪೇಪರಲ್ಲಿ ಬಂದು ನಾವು ಪ್ರತಿ ಮೀಟಿಂಗಲ್ಲಿ ಹೇಳ್ತಿದ್ದೇವೆ. ಯಾಕೆ ಅಧಿಕಾರಿಗಳು ಹೀಗೆ ಮಾಡ್ತಾರೆ ಅಂತ ಗೊತ್ತಾಗೋದಿಲ್ಲ. ಕೆಲಸ ಮಾಡಲಿಕ್ಕೆ ಇಷ್ಟ ಇಲ್ವ ಅಲ್ಲ ನಿಮಗೆ ಆಗೋದಿಲ್ವ ಎಂತ ಅಂತ ನೀವು ಹೇಳಬೇಕು, ಇಲ್ಲದ್ರೆ ಅಧ್ಯಕ್ಷರಾದರೂ ಉತ್ತರ ಕೊಡಬೇಕು. ಇನ್ನು ಪೇಟೆಯಲ್ಲಿರೋ ಎಲ್ಲ ಚರಂಡಿ ವಾಸನೆ ಬರ್ತಿದೆ. ನಿನ್ನೆ ನಾನು ನನ್ನ ಅಂಗಡಿ ಪಕ್ಕದಲ್ಲಿ ಇಸುಕಿನಲ್ಲಿ ಅಧ್ಯಕ್ಷರು ನಿಂತಿರುವಾಗ ಮುಚ್ಚಿಸಿ ಯಾವಾಗಲೂ ಬ್ಲೀಚಿಂಗ್ ಪೌಡರ್ ಹಾಕೋದು, ಆ ಗಬ್ಬು ವಾಸನೆಗೆ ನಾನು ಮುಚ್ಚಲು ಹಾಕಿಬಿಟ್ಟಿದ್ದೇನೆ. ಇಲ್ಲದ್ರೆ ನನ್ನ ಅಂಗಡಿ ಬಂದವರು ಎಲ್ಲರೂ ಹೇಳೋದು, ಉಪಾಧ್ಯಕ್ಷರ ಅಂಗಡಿ ಹತ್ರ ಇಷ್ಟು ವಾಸನೆ ಬಂದರೆ ಪೇಟೆ ಹೇಗೆ ಇರ್ಬೋದು ಅಂತ. ಬೇಕಾ ಇದು ನಮಗೆ? ನಾವು ಅಧಿಕಾರ ತಗೊಂಡು ನಮಗೆ ಆಡಳಿತ ಮಾಡಲಿಕ್ಕೆ ಕಷ್ಟ ಆಗ್ತಾರು. ಅಧಿಕಾರಿಗಳು ಹೇಳಿದರೆ ಏನು ಅದರ ಬಗ್ಗೆ ಗಮನ ತಗೊಳ್ಳೋದಿಲ್ಲ. ವಿಘ್ನೇಶ್ ಬಿಲ್ಡಿಂಗ್ನ ಎದುರುಗಡೆ ಹಾಗೆ ಉಂಟು, ಈಗ ನೋಡಿ ಬಂದೆ ಮುರುಳಿ ಅಂಬೇಡ್ಕರ್ ನಮ್ಮ ಕಾರ್ ನಿಲ್ಲಿಸಿ ನೋಡಿ ಬಂದದ್ದು, ಹಾಗೆ ಕೊಳಕೆ ನೀರು ಉಂಟು. ಪೇಪರಲ್ಲಿ ಬಂದರೂ ನಮಗೆ ಆಗೋದಿಲ್ಲ, ಯಾವುದೋ ಒಂದು ಕೋಣನಿಗೆ ಬಡಿದ್ರೆ ಎಲ್ಲೋ ಹೊಡಿತಾರೆ ಅಂತ ಆಗ್ತದೆ. ಅದೇ ರೀತಿ ನಾವು ಎಷ್ಟು ಹೇಳಿದ್ರು ಕೋಣನೆ ಮುಂದೆ ತಿಂಗಳು ಬಳಸಿದಾಗ ಆಗ್ತಾ ಉಂಟು. ನನಗೆ ಅಧ್ಯಕ್ಷರು 1 ತಿಂಗಳೊಳಗೆ ಇದಕ್ಕೆ ಉತ್ತರ ಕೊಡಲೇಬೇಕಾಗ್ತದೆ. ಇನ್ನೊಂದು, ಕೇರಳಿಯರಲ್ಲಿ ಅವರಿಗೆ ಪತ್ರ ಹಾಕಿ ಕಾಮಗಾರಿ ಬೇಗ ಮುಗಿಸಲಿಕ್ಕೆ ತಿಳಿಸ್ಬೇಕು ಪಂಚಾಯತ್ ವತಿಯಿಂದ. ಯಾಕಂದರೆ ತುಂಬ ಕೆಲಸ ಬಾಕಿ ಆಗಿದೆ 2 ವರ್ಷದಿಂದ, ಇನ್ನು ಮಾಡ್ತೇವೆ ಕೆಲವು ಕಡೆ ಅಗ್ದು ಹೋಗುದು. ಕಾರಣ ಸಾವಿರ ಇರ್ಬೋದು, ಪ್ರಾರಂಭವೇ ಮಾಡುದಿಲ್ಲ, ಶಿಲಾನ್ಯಾಸ ಆಗಲಿಲ್ಲ ಅಂತ ಹೇಳಿ ಶಿಲಾನ್ಯಾಸ ಆದನ್ನು ಪ್ರಾರಂಭ ಮಾಡುದಿಲ್ಲ. ನಮ್ಮ ಅಧಿಕಾರಿಗಳು ಅವರಿಗೆ ಸ್ವಲ್ಪ ಒತ್ತಡ ಹಾಕಿದ್ರೆ ಖಂಡಿತ ಅವರು ಮಾಡುದಿಲ್ಲ. ಎಲ್ಲದಕ್ಕೂ ನಾವೇ ಮಾತಾಡಬೇಕಾದ್ರೆ ಅಧಿಕಾರಿಗಳು ಯಾಕೆ ಇರಬೇಕು? ಅದೊಂದು ನಿಮ್ಮ ಗಮನಕ್ಕೆ. ಅದೇ ರೀತಿ ಕಚೇರಿಯಲ್ಲಿ ಕೆಲಸ ಮಾಡುವವರು ಹೊರಗಡೆ ಫೀಲ್ಡಿಗೆ ಕಲಿಸ್ತೀರಿ,
ಫೀಲ್ಡಿಗೆ ಕಳಿಸುವಾಗ ಇಲ್ಲಿ ಕೆಲಸ ಆಗುದಿಲ್ಲ, ಎಷ್ಟೋ ಜನ ಬಂದು ಹೋಗ್ತಾರೆ. ಯಾವಾಗ ನೋಡಿದ್ರೆ ಕಚೇರಿಯಲ್ಲಿ ಕೆಲಸ ಮಾಡುವ ಒಂದು ಇಬ್ಬರು ಹುಡುಗಿಯರನ್ನುವರೆಗೆ ಕಳಿಸಿದ್ರು. ನಮ್ಗೆ ಜನ ಇಲ್ಲದ್ರೆ ಹೆಚ್ಚಿನ ಜನಕ್ಕೆ ಅದಕ್ಕೆ ಏನು ಬೇಕು ಅಂತ ಕ್ರಮ ತಗೊಳ್ಬೇಕು. ಇದು ಆಡಳಿತಾಧಿಕಾರಿಯ ಯಾರು ಆಡಳಿತ ಮಾಡ್ತಾರೆ ಅವರ ಕರ್ತವ್ಯ. ಜನ ಇಲ್ಲ, ಇಲ್ಲಿ ಸ್ಟಾಫ್ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಮಾಡಬೇಕು. ಬಂದವರಿಗೆ ತೊಂದರೆ ಆಗಬಾರ್ದು. ಮತ್ತೆ ಸೈಟ್ ವೀಕ್ಷಣೆಗೆ ಹೋಗುವ ಉಪಾಧಿಕಾರಿ ಹೋದ್ರೆ ಸಾಕಾಗ್ತದೆ, ಒಂದು ಮನೆಯದ್ದು ಲೈಸೆನ್ಸ್ ಕೊಡ್ಲಿಕ್ಕೆ ನಾಲ್ಕೈದು ಜನ, ನಿನ್ನ ಗುಂಪಾಗತ್ತೆ ನಾಲ್ಕೈದು ಜನ ಹೋಗ್ತೀವಿ, ಅಗತ್ಯ ಉಂಟಾ? ಹೋಗೋದ್ರೆ ಸಾಕಾಗುದಿಲ್ಲ. ಇಲ್ಲಿ ನೀವು ಹೋಗುವಾಗ ಇಂಜಿನಿಯರ್ ಹೋಗುದು, ಚೀಫ್ ಆಫೀಸರ್ ಹೋಗುದು, ಇನ್ನೊಬ್ಬ ಹೋಗುದು, ಮಿಡ್ಲ್ ಹೋಗುದು, ಇಲ್ಲಿ ಯಾರಿಲ್ಲ ಬಂದವರು ಮತ್ತೆ ನಮಗೆ ಇಲ್ಲೂ ಇಲ್ಲ. ಮೊನ್ನೆ ದಿವಸ ಅಧ್ಯಕ್ಷರು ನಾನು ಚೇಂಬರ್ ಅಲ್ಲಿ ಇದ್ದೆವು, ನೀವೆಲ್ಲ ಎತ್ತುಕೊಂಡು ಹೋಗ್ತೀರಿ, ಎಲ್ಲಿಗೆ ಹೋಗ್ಬೇಕು ಅಧ್ಯಕ್ಷರು ಕೇಳುವ, ಅಧ್ಯಕ್ಷರಿಗೆ ಗೊತ್ತಿಲ್ಲ. ಅಧ್ಯಕ್ಷರು ಚೇಂಬರ್ ಅಲ್ಲಿ ಕೂತ್ಕೊಳ್ಳುವ ಅಧ್ಯಕ್ಷರ ಗಮನಕ್ಕೆ ಬರದೆ ನೀವು ಎತ್ತುಕೊಂಡು ಸೀದ ಹೋದ್ರೆ ಮತ್ತೆ ಅಧ್ಯಕ್ಷರಲ್ಲಿ ಇದ್ದೆ ಅಂದ್ರೆ ಜನ. ಇದೆಲ್ಲ ನಾವು ಬೇಗರವನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಇವತ್ತು ಹೇಳುವ ಅನಿವಾರ್ಯ ಬಂತು. ಯಾಕಂದ್ರೆ ಬಾಕಿ ದಿವಸ ನಾವು ಹೇಳಿದ್ರೆ ನೀವು ಯಾವುದೇ ಆಯ್ತು ಅಂತ ಹೇಳ್ತೀರಿ. ನಮ್ಮ ಮುಖ್ಯಾಧಿಕಾರಿಯವರು ಎಂತ ಕೇಳಿದ್ರು ಇಲ್ಲ ಅಂತ ಹೇಳುದಿಲ್ಲ. ಕಾಮಧೇನಾಗೆ ಎಲ್ಲ ಉಂಟು, ಆಯ್ತು ಆಯ್ತು ಅಂತ ಹೇಳ್ತಾರೆ, ಒಂದು ಅನುಷ್ಠಾನ ಉಂಟು. ಅದೇ ರೀತಿ ನಮ್ಮ ನಗರ ಪಂಚಾಯತ್ ವ್ಯಾಪ್ತಿಯಲ್ಲಿ ವಕೀಲರ ಕಚೇರಿಗಳಿಗೆ ಪಂಚಾಯತ್ ಪರವಾನಿಗೆ ಇಲ್ಲ ಎಂಬ ಮಾಹಿತಿ ಬಂತು. ಇಲ್ಲ ಅಂದ್ರೆ ಯಾಕೆ ಅವರು ಕಚೇರಿ ಆಫೀಸ್ ಇಟ್ಟುಕೊಳ್ತಾರೆ? ಒಬ್ಬ ಪಾಪನವನು ಕೂಡ ನಗರದಲ್ಲಿ ಬಿಸ್ನೆಸ್ ಮಾಡ್ತಾನೆ, ಮೂಲಂಗಡಿ ಮಾಡ್ತಾನೆ, ಅವನಿಗೆ ಲೈಸೆನ್ಸ್ ಉಂಟು. ಇವ್ರು ಎಷ್ಟೋ ದುಡಿತಾರೆ, ಅವರಿಂದ ಸ್ವಲ್ಪ ನಾವು ಕಡಿಬೇಕಲ್ಲ. ಇದು ಯಾಕೆ ಆಗೋದಿಲ್ಲ ಅಂತ ಒಂದು ಚರ್ಚೆ ಆಗಬೇಕು. ಲಾಸ್ಟ್ ಮೂರು ಪಾಯಿಂಟ್, ಸಂತೆ ಒಳಗೆ ಏನಮ್ಮ ಅಂಗಡಿಯಲ್ಲಿ ಇನ್ನೂ ಟೈಲ್ಸ್ ಹಾಕಿಲ್ಲ, ವಿದ್ಯುತ್ ಸಂಪರ್ಕ ಆಗಿಲ್ಲ ಅಂತ ಇವತ್ತು ಕೂಡ ಬೆಳಿಗ್ಗೆ ಫೋನ್ ಮಾಡಿದ್ರು. ಇಷ್ಟು ನಾವು ಏನಮ್ಮ ಮಾಡಿದ್ವಿ, ಇನ್ನೂ ಅದನ್ನು ಯಾಕೆ ಮಾಡಿದ್ರು, ಯಾಕೆ ವಿಳಂಬ ಆಗ್ತದೆ? ನಾವು ನಿಮ್ಮಲ್ಲಿ ಎಷ್ಟೋ ಸಲ ಹೇಳಿದೆ, ಮೊನ್ನೆಯಿಂದ ಹೇಳ್ತಿದ್ದೇವೆ, ನೀವು ಆಯ್ತು ಅಂತ ಹೇಳ್ತೀರಿ, ಮಾಡುದಿಲ್ಲ. ಅದೇ ರೀತಿ ಸಂತೆಗಟ್ಟೆ ಒಳಗಡೆ ಮೊನ್ನೆ ತಲಾಪುರಿಯಲ್ಲಿ ಎಲ್ಲ ಇದನ್ನು ತೆಗೆಸಿ ಅದಕ್ಕೆ ಡಾಮರೀಕರಣ ಮಾಡುದಂತ ಹೇಳಿ ಇನ್ನೂ ಮಾಡಲಿಲ್ಲ. ಇವತ್ತು ಕೂಡ ಎಂಎಲ್ಎ ಹೇಳಿದ್ರು, ಯಾಕೆ ನೀವು ಇನ್ನೂ ಸ್ಟಾರ್ಟ್ ಮಾಡಲಿಲ್ಲ ಅಂತ. ಮೊನ್ನೆ ಅಧ್ಯಕ್ಷರು ಹೇಳಿದ್ರು ಒಬ್ಬ ಕಾಂಟ್ರಾಕ್ಟ್ ಮಾಡಿದ್ರೆ ನೀವು ಸ್ಟಾರ್ಟ್ ಮಾಡುತ್ತ, ಅವ್ನು ಸ್ಟಾರ್ಟ್ ಮಾಡ್ಲಿಕ್ಕೆ ಹೋಗುವಾಗ ಚೀಪ. ಅದೇ ರೀತಿ ಪೈಪ್ನಲ್ಲಿ ವಾಯುವಿನಾಗೆ ನೀರು ಬರ್ತಾ ಉಂಟು, ಜೂನಿಯರ್ ಕಾಲೇಜಿಗೆ ಟ್ಯಾಂಕಿ ಕ್ಲೀನ್ ಮಾಡಿದ್ದಂತ ಒಂದು ವಾರ ಅಂತ ಹೇಳ್ತಿದ್ದೇನೆ, ಇನ್ನೂ ಮಾಡಲಿಲ್ಲ.